ಮೋಸ್ಟ್ಲಿ ಇದೆ ಅನ್ಕೋತೀನಿ. ಅವರೇನೆ ಫಸ್ಟ್ ಬೈಕ್ ತಗೋತಿರೋದು. ಒಡ್ರಿ ಚಪ್ಪಾಳೆ. ಸೊ ನೋಡಿ ಗಾಡಿ ಡೆಲಿವರಿ ಕೊಟ್ಟಿದ್ದಾರೆ ಇವಾಗ. ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಾವು ಬಸವನಗುಡಿಯಲ್ಲಿರೋ ಹೋಂಡಾ ಸಿಲಿಕಾನ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಲೈಕ್ ಏನಕ್ಕಪ್ಪ, ನೀವು ಆಲ್ರೆಡಿ ಟೈಟಲ್ ನೋಡ್ಬಿಟ್ಟಿದ್ದೀರಾ ಅನ್ಕೋತೀನಿ. ಟೈಟಲಲ್ಲಿ ಗೊತ್ತಾಗಿರುತ್ತೆ ಏನಕ್ಕೆ ಹೋಗ್ತಿದ್ದೀನಿ ಅಂತ. ಬೈಕ್ ಡಿಲಿವರಿ ಇದೆ. ಸೊ ಯಾವ ಬೈಕ್ ಡಿಲಿವರಿ? ಹೋಂಡಾ ಒಂದು CB200X ಅಂತ. ಸೊ ನನ್ನ ಪ್ರಕಾರ ತುಂಬ ಜನ ಡಿಲಿವರಿ ತೊಗೊಂಡಿಲ್ಲ. ನನ್ನ ಪ್ರಕಾರ ಫಸ್ಟು ಒಂದು ಇಬ್ಬರು ಮೂರು ಜನ ಅನ್ಕೊಂಡಿಟ್ಟಾಗಿ ಶೋರೂಮಲ್ಲಿ ಕೇಳೋಣ. ಒಟ್ಟಿನಲ್ಲಿ ಟಾಪ್ ಫೈಲ್ ನಂದಿದ್ದೀನಿ ಗುರು, ಅದಂತೂ ಪಕ್ಕ. ಸೊ ಬನ್ನಿ ಹೋಗಿ ನೋಡೋಣ ಹೋಂಡಾ ಅಡ್ವೆಂಚರ್ ಬೈಕ್ ಅಂತೆ ಯಾವ ಥರ ಇರುತ್ತೆ, ಹೆಂಗಿರುತ್ತೆ, ಏನು ಕತೆ. ಸೊ ಇವಾಗ ಬೈಕ್ ಇಲ್ವಲ್ಲ, ಬಸ್ಸಲ್ಲಿ ಹೋಗಬೇಕು. ಸೊ ಇಲ್ಲಿಂದ ಒಂದು ಎರಡು ಬಸ್ಸೇನೂ ಹತ್ಕೊಂಡು ಹೋಗಬೇಕು, ಚೇಂಜ್ ಮಾಡಬೇಕು. ಲೈಕ್ ಕೆಂಗೇರಿಯಿಂದ ಸ್ಯಾಟ್ಲೈಟು, ಅಲ್ಲಿಂದ 60 ಯಾವುದೋ ತೊಗೊಂಡು ಹೋಗಬೇಕಂತೆ. ಸೊ ನೋಡಿ ಹೆಲ್ಮೆಟ್ ತಂದಿದ್ದೀನಿ, ಓಡಿಸ್ಬೇಕಾದ್ರೆ ಬೇಕಲ್ಲ ಬೈಕು, ಅದಕ್ಕೆ ಬನ್ನಿ ಹೊರಡೋಣ, ನೋಡೋಣ ಏನೇನಾಗುತ್ತೆ ಅಂತ. ಸೊ ನೋಡ್ಬೋದು ನೀವು ಇವಾಗ ಹೋಂಡಾ ಶೋರೂಮ್ ಮುಂದೆ ಇದ್ದೀವಿ. ಸೊ ಹೋಗಿ ಗಾಡಿನ ತೊಗೊಳ್ಳೋಣ. ನೋಡಿ ಬಾ, ಹಾಯ್ ಹೇಳಿ. ಬೇಸ್ ಫೀಲ್ ಮಾಡೋದ್ವಾ? ಸೊ ಇವತ್ತು ಹೊಸ ಹೋಂಡಾ CB200X ಡಿಲಿವರಿ ತೊಗೊತಾ ಇದ್ದೀವಿ. ಅಡ್ವೆಂಚರ್ ವರ್ಷನ್ನು ಹೋಂಡಾ ಅದು. ಸೊ ಹೋಂಡಾ ಹಾರ್ನೆಟ್ ನೋಡಿದ್ದೀರಲ್ಲ, ಸೇಮ್ ಅದೇ ತರೋದು ಅಡ್ವೆಂಚರ್ ವರ್ಷನ್ನು. ಈ ಶೋರೂಮಲ್ಲಿ ಮೊದಲನೇ ಗಾಡಿ ನಾವೇ ತೊಗೋತಿರೋದು. ಸೊ ಬನ್ನಿ ನೋಡೋಣ ಹೆಂಗಿದೆ ಏನು ಕತೆ ಅಂತ. ಮೋಸ್ಟ್ಲಿ ಇದೆ ಅನ್ಕೋತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಫುಲ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಕ್ರೇಜಿಯಾಗಿದೆ. ನಾ ಬಟ್ಟೆ ಗಿಟ್ಟೆಲ್ಲ ಏನೂ ಹಾಕಿ ಎಳೆದಿಲ್ಲ, ಗಾಡಿ ಡಿಸ್ಪ್ಲೇ ಮಾಡಿಲ್ಲ ಅನ್ಕೋತೀನಿ. ನನ್ನ ಪ್ರಕಾರ ಸಕಾಲಾಗಿ ಮಾಡಿದ್ದಾರೆ, ಸೂಪರು. ಸೊ ಗಾಡಿ ಸ್ಪೆಕ್ಸು ಎಲ್ಲ ಇಲ್ಲೇ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇನ್ನೇನು ಒಂದು ಸ್ವಲ್ಪ ಹೊತ್ತು ಎಲ್ಲ ಇದು ಮಾಡ್ತಾರೆ. ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲೇ ಫಸ್ಟ್ ಟೈಮ್ ಇವತ್ತು ಲಾಂಚ್ ಆಗ್ತಿರೋದು. ನಿಮಗೆ ಶೋರೂಮ್ ತೋರಿಸ್ತೀನಿ ಬನ್ನಿರಿ, ಏನೇನೈತೆ, ಯಾವ ಯಾವ ಗಾಡಿಗಳು ಇಟ್ಟಿದ್ದಾರೆ ಅಂತ. ಇದು ನೋಡಿರಿ, ಇದು ವರ್ಲ್ಡ್ ಫೇಮಸ್, ಇದು ಆ್ಯಕ್ಟಿವಾಗಳು. ಮ್ಯಾಟ್ ಫಿನಿಷಿಂಗ್ ಸಕ್ಕದಾಗಿದೆ, 6G ಕ್ರೇಜಿಯಾಗಿದೆ. ಬ್ಲ್ಯಾಕ್ ನೋಡಿ, ಫ್ರಂಟ್ ಸೈಡಲ್ಲಿ ನೋಡಿದ್ರೆ ಬ್ಲ್ಯಾಕ್ ಅಂತ ತುಂಬಾ ಕ್ರೇಜಿಯಾಗಿದೆ. ಬಟ್ ಪೆಟ್ರೋಲ್ ಹಾಕ್ಕೊಂಡು ಓಡ್ಸೋಕ್ಕಾಗಲ್ಲ. ಇದು 125. ಸೊ ಇಲ್ಲಿ ನೋಡಿ ಡಿಯೋ ಇದೆ, ಇಲ್ಲಿ ರೆಪ್ಸೋಲ್ ವರ್ಷನ್ ಅಂತ. ಇದು ಇದೊಂಥರ ಲಿಮಿಟೆಡ್ ಎಡಿಷನ್ ಗಾಡಿಗಳಿವೆಲ್ಲ. ಸೊ ನೋಡ್ಬೋದು ನೀವು, ಇದೊಂದು ವೀಡಿಯೋ ಮಾಡಿದ್ದೀನಿ, ಹೋಗಿ ಐ ಬಟನಲ್ಲಿ ಹಾಕ್ತೀನಿ ನೋಡಿ. ಓಹೋ, ಹಾರ್ನೆಟ್ ಈ ವರ್ಷನ್ ನೋಡಿ, ಹಾರ್ನೆಟಲ್ಲಿ ರೆಪ್ಸೋಲ್ ವರ್ಷನ್ ಏನು ಕ್ರೇಜಿಯಾಗಿದೆ ಅಂತ. ಇದನ್ನು ಕೊಟ್ಟರೆ ರಿವ್ಯೂ ಮಾಡೋದಕ್ಕೆ ಮಸ್ತಾಗಿರುತ್ತೆ, ತುಂಬಾ ಸಕ್ಕತ್ತಾಗಿದೆ ನೋಡೋದಕ್ಕೆ ಡಿಸೈನ್ ಎಲ್ಲ. ಸೊ ನೋಡಿ ರೆಪ್ಸೋಲ್ ಅಂತ ಇಲ್ಲಿ ನೋಡ್ಬೋದು, ಹಾರ್ನೆಟೇ 2.0 ಅಂತ. ಸೊ ನೆಕ್ಸ್ಟು ಹೇಳಿದ್ನಲ್ಲ, ಸೇಮ್ ಅದೇ ಥರನೇ ಇದೂ, ಬಟ್ ಕಲರ್ ಡಿಫ್ರೆನ್ಸ್ ಇದೆ. ಅದು ಸ್ಪೆಷಲ್ ಎಡಿಷನ್ ಬಂದುಬಿಟ್ಟು, ಇದು ನಾರ್ಮಲ್ ಎಡಿಷನ್. ಇದು 6 ಆಗಿದೆ ಗುರು, ಬ್ಲ್ಯಾಕಲ್ಲಿ ಮಾತ್ರ. ಬ್ಲ್ಯಾಕ್ ಎಲ್ಲ ಗಾಡಿಗಳಿಗೂ ಸೂಪರಾಗಿ ಇಷ್ಟ ಆಗುತ್ತೆ, ಚೆನ್ನಾಗೂ ಇದೆ. ಲಾಂಚ್ ಮಾಡ್ತವ್ರೆ. ಸೊ ಫಸ್ಟ್ ಗಾಡಿ ಬಂದುಬಿಟ್ಟು ತೊಗೋತಿರೋದು ನಾವೇ. ಸೊ ಯಾವುದು ಅಂದರೆ ಟ್ವಿಸ್ಟ್ ಟ್ರಾಟಲ್ ಅಂತ ಗೊತ್ತಲ್ವಾ ನಿಮಗೆ, ರೆಂಟಿಂಗ್ ಬೈಕ್ಸ್ ಹೇಳಿದ್ನಲ್ಲ, ಅವರೇನೆ ಫಸ್ಟ್ ಬೈಕ್ ತೊಗೋತಿರೋದು. ಇದನ್ನು ನಿಮ್ಗೆ ರೆಂಟ್ ಬೇಕು ಅಂದ್ರೆ ಸಿಗುತ್ತೆ. ಒಡ್ರಿ ಚಪ್ಪಾಳೆ. ವಾ, ಕ್ರೇಜ್ ಆಗಿದೆ ಗುರು, ಸೂಪರ್ ಆಗಿದೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳಿ, ನಮ್ಮದು ಮೇಯ್ನ್ ಕೆಲಸ ಇದೆ, ಅದನ್ನು ನಾವು ಮಾಡೋಣ. ಲೈಕ್ ಏನೇನಿದೆ ಗಾಡೀಲಿ, ಹೆಂಗೆಂಗೆ ಏನೇನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ರಿವ್ಯೂನೂ ಮಾಡ್ತೀನಿ ಈ ಗಾಡಿನ ಹೆಂಗಿದೆ ಅಂತ. ಸೊ ಫ್ರಂಟ್ ಹೆಡ್ಲೈಟ್ ನೋಡಿ ನೀವು, ಸಕಾಲಾಗಿ ಮಾಡಿದ್ದಾರೆ. ಬಟ್ ಹೇಳ್ಕೊಳ್ಳೋ ಥರ ಇಲ್ಲ, ಏನೂ ಇಲ್ಲ, ಅದೂ ಗಾಡಿ ಚೆನ್ನಾಗಿದೆ. ಇನ್ನಾರು ಇದು ಅಡ್ಡ ಬಂದ್ಬಿಟ್ಟ ಮಿಸ್ ಮಾಡ್ಕೋಬಿಟ್ಟ.
ಈ ಲಾಂಚಲ್ಲಿ ಒಬ್ಬರು ಯೂಟ್ಯೂಬರ್ ಸಿಕ್ಕಿದ್ದಾರೆ ಸರ್ ಹಾಯ್ ನಿಮ್ಮ ಚಾನಲ್ಲು ಎಕೆ ಗಣೇಶ್ ಕನ್ನಡ ವ್ಲಾಗ್ ಅಂತ ಎಕೆ ಗಣೇಶ್ ಕನ್ನಡ ವ್ಲಾಗ್ ಅಂತ ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇವ್ರನ್ನೂ ಸಪೋರ್ಟ್ ಮಾಡಿ ಕನ್ನಡ ಕ್ರಿಯೇಟರ್ಸ್ಗೆ ಸೊ ಬನ್ನಿ ಅವ್ರು ಕೇಕ್ ಕಟ್ ಮಾಡ್ತವ್ರೆ ಅಲ್ಲಿ ನೋಡ್ಬೋದು ನೀವು ಕೇಕ್ ಕಾಣಿಸ್ತಾ ಇದೆಯಾ ಸೊ ಅವ್ರು ಕೇಕ್ ಕಟ್ ಮಾಡ್ಕೊಳ್ಳಿ ನಾನು ನಿಮಗೆ ಗಾಡಿ ಬಗ್ಗೆ ತೋರಿಸ್ತೀನಿ ಎಷ್ಟು ಸಕ್ಕತ್ತಾಗಿದೆ ನೋಡ್ಬೋದು ನೀವು ಹ್ಯಾಂಡಲ್ ಬಾರ್ಸ್ ಎಲ್ಲ ಸೇಮ್ ಅಡ್ವೆಂಚರ್ಗೆ ಯಾವ ಥರ ಕೊಡಬೇಕು ಆ ಥರನೇ ಇದೆ ಚೆನ್ನಾಗಿದೆ ಗಾಡಿ ಬಟ್ ಇನ್ನೂ ಇದು ಮೊದಲಿನ ಥರನೇ ಇದೆ ಇಗ್ನಿಷನ್ನು ನಮ್ಮದು ರಾಯಲ್ ಎನ್ಫೀಲ್ಡು ಮತ್ತು ಬೇರೆ ಗಾಡಿಗಳೆಲ್ಲ ನೋಡಿದ್ದೀರ ಅನ್ಕೋತೀನಿ ಇಲ್ಲೇ ಸ್ಟಾರ್ಟ್ ಬಟನ್ ಇರುತ್ತೆ ಬಟ್ ಇದಕ್ಕೆ ಆ ಥರ ಕೊಟ್ಟಿಲ್ಲ ಸೊ ನೋಡ್ಬೋದು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಎಕ್ಸಾಸ್ಟ್ ಕೇಳಿಸ್ಕೊತಾ ಇದ್ದೀರಾ ಅನ್ಕೋತೀನಿ ಫುಲ್ ಸ್ಮೂತಾಗಿದೆ ಸೊ ನೋಡಿ ಇಂಜಿನ್ನು ಎಲ್ಲನೂ ರಿವ್ಯೂ ಮಾಡಬೇಕಾದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸು ಸ್ಪೆಕ್ಸು ಎಲ್ಲ ಹೇಳ್ತೀನಿ ಬಟ್ ಗಾಡಿನ ಇಲ್ಲಿಂದ ನೋಡಿ ಹೊಸದಾಗಿ ಹೋಂಡಾ ಅವ್ರು ಬಿಟ್ಟಿರೋದು ಸೇಮ್ ಹಾರ್ನೆಟ್ ಇಂಜಿನೇ ಇದು ಆ ಕಡೆ ಹಾರ್ನೆಟ್ ಇದೆ ನೋಡಿ 2.0 ಅಂತ ಸೇಮ್ ಅದೇ ಇಂಜಿನ ತೆಗೆದು ಈ ಕಡೆ ಹಾಕಿರೋದು ಬಟ್ ಇದು ಒಂಥರ ಅಡ್ವೆಂಚರೇ ಬಟ್ ಅಡ್ವೆಂಚರ್ ವರ್ಷನ್ ಮಾಡಿರೋದು ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇದೆ ಇನ್ನೂ ಸ್ವಲ್ಪ ಹೈಟ್ ಮಾಡಿದರೆ ಚೆನ್ನಾಗಿರೋದು ಮತ್ತು ಟೈರ್ಸು ಅಷ್ಟೇ ಸೊ ಈ ಕಡೆಯಿಂದ ನೋಡಿ ಫ್ರಂಟು ಇದು ನಕಲ್ ಗಾಡಿಸ್ಗೆ ಎಲ್ಇಡಿ ಕೊಟ್ಟಿದ್ದಾರೆ ಮಿಸ್ ಆಗಿ ಮಗಂದು ಯಾವನಾದ್ರೂ ಆಯ್ಕೊಂಡ್ರೆ ಗಾಡಿ ತೊಗೊಂಡಾಗ ಎಲ್ಲ ಕಿತ್ತು ಕೈಗೆ ಬಂದುಬಿಡ್ತವೆ ಇಲ್ಲಿ ಕೊಡೋದಕ್ಕಿನ ಇಂಡಿಕೇಟ್ರ್ ಇಲ್ಲೆಲ್ಲಾದರೂ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಟ್ಯಾಂಕ್ ಕೆಪಾಸಿಟಿ ಅವೆಲ್ಲ ಮುಂದೆ ತೋರಿಸ್ತೀನಿ ಡ್ಯುಯಲ್ ಚಾನಲ್ ಎ ಬಿ ಎಸ್ ಇದೆ ಆಮೇಲೆ ಪಾರ್ಕಿಂಗ್ಸು ಚೆನ್ನಾಗಿದೆ ನೋಡಿ ಆಫ್ ಮಾಡೋಣ ಹ್ಞೂ ಇನ್ನೂ ವಿಂಡ್ಶೀಲ್ಡ್ ಎಲ್ಲ ಇನ್ನೂ ಸ್ವಲ್ಪ ಹೈಟಾಗಿ ಬಂದಿದೆ ಇನ್ನೂ ಸೂಪರಾಗಿರೋದು ಅಂತ ನಮ್ಗೆ ಅನಿಸುತ್ತೆ ಸೊ ನೋಡೋದಲ್ಲ ಇವಾಗ ಯಾವ ಥರ ಇದೆ ಗಾಡಿ ಅಂತ ನಿಮ್ಮ ನೆಕ್ಸ್ಟು ಈ ಗಾಡಿ ಯಾವುದು ಬೇಕು ಅಂದರೆ ಹೋಂಡಾ ಶೋರೂಮಿಗೆ ಬನ್ನಿ ಟೆಸ್ಟ್ ರೈಡ್ಗಳೆಲ್ಲ ಸಿಗುತ್ತೆ ಗಾಡಿ ತೊಗೊಂಡಿಲ್ಲ ರೈಡ್ಗೆ ಹೋಗಬೇಕು ಅಂದರೆ ನಮ್ಮ ಟ್ವಿಸ್ಟ್ ಆಟೋಗೆ ಬನ್ನಿ ನಿಮಗೆ ಸಿಗುತ್ತೆ ರೆಂಟ್ಗೆ ಎಷ್ಟು ಏನು ಎತ್ತ ಅಂತೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಿಸ್ಟರ್ 350 ಅಂತ ಏನಾದರೂ ಕೋಡ್ ಹೇಳಿದ್ರೆ ನಿಮಗೆ ಒಂದು 10% ಡಿಸ್ಕೌಂಟ್ ಬೇರೆ ಸಿಗುತ್ತೆ ಸೊ ನೋಡಿ ಗಾಡಿ ಡಿಲಿವರಿ ಕೊಟ್ಟಿದ್ದಾರೆ ಇವಾಗ ಫಸ್ಟ್ ರೈಡ್ ಹೋಗ್ತಿದ್ದಾರೆ ಟೋಟಲ್ ಅವರೇನೆ ಇಲ್ಲಿ ನೋಡಿ ಇವಾಗ ಇವರು ರಿವ್ಯೂ ಮಾಡ್ತಾ ಇದ್ದಾರೆ ಇವ್ರಿಗೆ ಕೇಳೋಣ ಇವರು ಒಬ್ಬರು ಯೂಟ್ಯೂಬರೇನೆ ಸೊ ಇವ್ರಿಗೆ ಕೇಳೋಣ ಗಾಡಿ ಹೆಂಗೆ ಅನ್ನಿಸ್ತು ಅಂತ ನಾನು ಹೇಳೋದು ಕಾಮನಾಗಿ ನಿಮ್ಗೆ ಅನಿಸ್ಬೋದು ಸೊ ನಾನು ಸಪ್ರೇಟಾಗಿ ನಿಮ್ಗೆ ರಿವ್ಯೂ ಮಾಡ್ತೀನಿ ಅನ್ಸಕ್ ಲೈಕ್ ನಾನೇ ತೊಗೊಂಡೋಗಿ ಓಡಿಸಿ ನನಗೇನು ಅನ್ನಿಸ್ತು ಅಂತ ಬಟ್ ಲಾಂಚ್ ಟೈಮಲ್ಲಿ ಇವ್ರಿಗೆ ಕೇಳೋಣ ಲೈಕ್ ಎಲ್ಲ ನೋಡಿದಾಗ ಅವ್ರಿಗೆ ಏನು ಅನಿಸ್ತು ಇಷ್ಟ ಆಯ್ತಾ ಇಷ್ಟ ಆಗಿದ್ವಾ ಏನೇನು ಇರಬೇಕಾಗಿತ್ತು ಇರಬಾರ್ದಾಗಿತ್ತು ಅಂತವೆಲ್ಲನು ಸೊ ಇಲ್ಲೇ ಇದೆ ನೋಡಿ ಅವ್ರಿಗೆ ಕೇಳೋಣ ಬನ್ನಿ ಬ್ರೋ ಈಗ ಲಾಂಚ್ ನೋಡಿದ್ವಲ್ಲ ಗಾಡಿನೂ ಇಲ್ಲಿದೆ ನಿಮ್ಗೆ ಏನು ಅನ್ನಿಸ್ತು ಲೈಕ್ ಗಾಡಿ ಹೆಂಗಿದೆ ಫಸ್ಟ್ ಇಂಪ್ರೆಷನ್ ನಿಮ್ಮದು ಫಸ್ಟ್ ಇಂಪ್ರೆಷನ್ ಗಾಡಿ ಲುಕ್ ತುಂಬ ಚೆನ್ನಾಗಿದೆ ಓಕೆ ಮತ್ತೆ ಏನು ಮಾಡಿದ್ರೆ ಲೈಟಿಂಗ್ಸ್ ಎಲ್ಲೂ ಎಲ್ ಇ ಡಿಲೇ ಕೊಟ್ಟಿದ್ದಾರೆ ಹೌದು ಇಂಡಿಕೇಟರ್ ಕೂಡ ಎಲ್ ಇ ಡಿಲೇ ಕೊಟ್ಟಿದ್ದಾರೆ ಕೆಲವೊಂದು ಬೈಕಲ್ಲಿ ಇಂಡಿಕೇಟ್ರು ನಾರ್ಮಲ್ ಹೆಲಜಿನ್ ಕೊಡ್ತಾರೆ ಇದರಲ್ಲಿ ಇಂಡಿಕೇಟರ್ನ ಎಲ್ ಇ ಡಿಲ್ ಕೊಟ್ಟಿದ್ದಾರೆ ಹೌದು ಒಂದು ಎರಡು ತಿಂಗು ನನಗೆ ಇಷ್ಟ ಆಗಿರೋದು ಅಂತಂದರೆ ಒಂದು ಈ ನಕಲ್ ಗಾಡಿಗೆ ಬಂದುಬಿಟ್ಟು ಇವರು ಏನು ಮಾಡಿದ್ದಾರೆ ಇಂಡಿಕೇಟರ್ನ ಹಾಕಿರೋದು ಸರಿಯಿಲ್ಲ ಯಾಕಂದರೆ ಇದು ಒಂದೊಡ್ಡು ಬಿದ್ದು ಏನಾದ್ರು ಕಟ್ಟಾಯ್ತು ಅಂದರೆ ಈ ಸೆಟ್ಟನ್ನೇ ಚೇಂಜ್ ಹೌದು ಇಂಡಿಕೇಟರ್ಸ್ ಯಾವಾಗಲೂ ಇಲ್ಲಿ ಸೈಡಲ್ಲಿ ಎಲ್ಲಾದರೂ ಸೈಡಲ್ಲಿ ಇದ್ದಿದ್ರೆ ಅಥವಾ ಇಲ್ಲೇ ಕೊಟ್ಟಿದ್ದಿದ್ರು ಚೆನ್ನಾಗಿರೋದು ಇನ್ನೊಂದು ಬಂದುಬಿಟ್ಟು ಇದು ಅಡ್ವೆಂಚರ್ ಟೂರ್ ಬೈಕು ಹೌದು ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸು ಸ್ವಲ್ಪ ಜಾಸ್ತಿ ಇರಬೇಕು 167 ಎಂಎಂ ಇದೆ ಅದು ತುಂಬ ಕಡಿಮೆ ಆಯಿತು ಅದು ನಿಮಗೆ ಟೂರರ್ ಬೈಕಿಗೆ ಬರುತ್ತೆ ನಾರ್ಮಲಿ ಟೂರ್ ಬೈಕ್ 1 meter ಬೈಕಿಗೆ ಬರುತ್ತೆ ಬಟ್ ಈ ಬೈಕಲ್ಲಿ ಅಟ್ಲೀಸ್ಟ್ ಅಂತ ನಾನು 200 mm ತುಂಬ ಚೆನ್ನಾಗಿದೆ 180 ಇರ್ಬೋದು ಬಟ್ ಅದು ತುಂಬ ಕಡಿಮೆ ಅಡ್ವೆಂಚರ್ ಬೈಕ್ ಅಂದರೆ ತುಂಬ ಕಡಿಮೆ 200 mm ಹೌದು ಅದು ಅಡ್ವೆಂಚರ್ ಬೈಕ್ ಕೊಟ್ಟಿರೋದು ಬಟ್ ಇವಾಗಲೇ ಏನು ಹೇಳಿಕ್ಕಲ್ಲ ಕರೆಕ್ಟಾಗಿ ಯಾಕಂದ್ರೆ ನಾನು ಇಲ್ಲ ಗಾಡಿ ಓಡಿಸಿ ನೋಡಿಲ್ಲ ಗಾಡಿ ಓಡಿಸಿ ನೋಡಿದಾಗ ಗೊತ್ತಾಗುತ್ತೆ ಗಾಡಿ ಓಡಿಸ್ಬಿಟ್ಟು ಒಂದು 2 pot holes ಹಾಕಿದಾಗ ಗೊತ್ತಾಗೋದು ಸೊ ಇವಾಗ ನಾನು ಗಾಡಿ ತೊಗೊಂಡು ಹೋಗ್ತೀನಿ ಸೊ ನಾನು ಟೆಸ್ಟ್ ಮಾಡ್ತೀನಿ ಲೈಕ್ ಹೆಂಗಿದೆ ಏನು ಕತೆ ಅಂತ ರಿವ್ಯೂ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೋಡೋದಲ್ಲ ಇವ್ರು ಹೇಳಿದ್ನ ಲೈಕ್ ಪಬ್ಲಿಕ್ ರಿವ್ಯೂ ಹೆಂಗಿರುತ್ತೆ ಅಂತ ಅವ್ರವ್ರಿಗೆ ಅನಿಸುತ್ತೆ ಒಂದೊಂದ್ಸಲಿ ಏನೇನು ಇರುತ್ತೆ ಏನೇನು ಇರಲ್ಲ ಅವ್ರವ್ರಿಗೆ ಏನೇನು ಇರಬೇಕಾಗಿತ್ತು ಅಂತ ಲೈಕ್ ಅವ್ರು ಹೇಳಿದ್ದಾರೆ ಗಾಡಿ ಮೇಲೆ ಒಂದ್ಸಲಿ ಕುತ್ಕೊಂಡು ನೋಡೋಣ ಲೈಕ್ ಸಸ್ಪೆನ್ಷನ್ ಎಲ್ಲ ಹೆಂಗಿದೆ ಏನು ಕತೆ ಒಳ್ಳೆ ಕಂಫರ್ಟ್ ಇದೆ ಬ್ರೋ ಒಳ್ಳೆ ಕಂಫರ್ಟ್ ಇದೆ ಕುತ್ಕೊಳ್ಳೋಗೆ ಹ್ಯಾಂಡ್ ಬಾರು ರೇಸ್ ಮಾಡಿದಾರಲ್ಲ ಆರಾಮಾಗಿ ಸಿಗುತ್ತೆ ಟೈಗೆ ಇಲ್ಲ ಆಮೇಲೆ ನೀವು ಸ್ಯಾಂಡ್ಲಿಂಗ್ ಮಾಡ್ಬೇಕಾದ್ರೆ ನಿಂತ್ಕೋತೀವಲ್ಲ ಸೊ ಅದಕ್ಕೂ ಕರೆಕ್ಟ್ ಆಗಿದೆ ಇದು ತೀರಾ ಹೈಟು ಇಲ್ಲ ತೀರಾ ಕಮ್ಮಿನೂ ಇಲ್ಲ ಸೊ ನೋಡೋದಲ್ಲ ಇವಾಗ ಲಾಂಚ್ ಹೆಂಗಿತ್ತು ಅಂತ ಗಾಡಿ ಇಲ್ಲೇ ಇದೆ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನೋಡ್ಬೋದು ನೀವು ಗಾಡಿ ಇಲ್ಲೇ ಇದೆ ಓಡಿಸಿ ನೋಡಿ ಹೇಳ್ತೀನಿ ಹೆಂಗಿದೆ ಅಂತ ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಈ ಗಾಡಿ ಇಂಪ್ರೆಷನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಹೆಂಗಿದೆ ಏನು ಕತೆ ಅಂತ ಹೇಳ್ತೀನಿ
ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್.